ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಕನಸು ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಾನು ಈ ಒಂದು ದೊಡ್ಡ ಪತ್ರೆಯ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದನ್ನು ನಾವು ದೊಡ್ಡ ಪತ್ರೆ, ಸಾಂಬಾರ ಬಳ್ಳಿ, ಸಕಲ ಸಾಂಬ್ರಾಣಿ ಸೊಪ್ಪು, ಹಾಗೆ ಕರ್ಪೂರ ಬಳ್ಳಿ ಅಂತ ಕೂಡ ಕರಿತೀವಿ. ಇದರಿಂದ ಏನೇನೆಲ್ಲ ಉಪಯೋಗ ಅಂತ ಹೇಳಿದ್ರೆ, ಇದು ಹಿತ್ತಲಿನಲ್ಲಿ ಇರುವಂತಹ ಸಂಜೀವಿನಿ, ಮನೆಯಲ್ಲಿರುವ ಸಂಜೀವಿನಿ ಅಂತಲೇ ಕರಿಬೋದು. ಯಾಕೆ ಅಂತ ಹೇಳಿದ್ರೆ, ಕೆಮ್ಮು, ನೆಗಡಿ, ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹಾಗೂ ಚೇಳು ಕಡಿದಾಗ ಪ್ರಥಮ ಚಿಕಿತ್ಸೆಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಈ ಗಿಡವನ್ನು ಮನೆ ಹತ್ರ ಹಾಕಿದ್ರೆ ಹಾವುಗಳು ಕೂಡ ಸುಳಿಯಲ್ಲ ಅಂತ ಕೂಡ ಹಿಂದಿನವರು ಹೇಳ್ತಾರೆ. ಹಾಗೆ ಈ ಒಂದು ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಿಗೆ ಇದೆ. ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಿಗೆ ಇರುವಂತ ಈ ಒಂದು ದೊಡ್ಡ ಪತ್ರೆಯಲ್ಲಿ ನಾವು ಬಜ್ಜಿ, ಬೋಂಡಾ, ಹಾಗೆ ತಂಬುಳಿ, ಸಾರು, ಚಟ್ನಿ ಅಂತಹ ತಿಂಡಿಗಳನ್ನು ಕೂಡ ನಾವು ಮಾಡಿ ತಿನ್ನಬಹುದು. ಹಾಗೆ ಆರೋಗ್ಯಕ್ಕೆ ಇದನ್ನು ಉಪಯೋಗಿಸಿದರೆ ತುಂಬಾ ಅಂದರೆ ತುಂಬಾ ಉಪಯೋಗ. ಅದರಲ್ಲೂ ಕೂಡ ಚರ್ಮ ವ್ಯಾಧಿಗೆ ಇದು ತುಂಬಾ ಸಹಕಾರಿ ಅಂತ ನಾವು ಹೇಳ್ಬೋದು. ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಅಲರ್ಜಿಗಳಿರ್ಬೋದು, ನವೆ ಇರ್ಬೋದು, ಅದಕ್ಕೆ ನಾವು ಈ ಒಂದು ಗಿಡದ ರಸವನ್ನು ತೆಗೆದು ಹಚ್ಚಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ನಮ್ಮ ಅತ್ತಿಗೆಯಲ್ಲಿ ತೆಗಿತಾ ಇದ್ದಾರಲ್ಲ, ಈ ಒಂದು ಗಿಡದಲ್ಲಿ ಈ ಎಲೆಯಲ್ಲಿ ತುಂಬಾ ಥಿಕ್ ಆಗಿರುತ್ತೆ ಎಲೆ. ಈ ಎಲೆನ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ನಮಗೆ ನೀರಿನ ಅಂಶ ಎಷ್ಟು ಬರುತ್ತೆ ನೋಡಿ, ನೀರಿನ ಅಂಶ ಬಂದೇ ಬರುತ್ತೆ. ಈ ಒಂದು ರಸವನ್ನು ತಗೊಂಡು ಜೇನುತುಪ್ಪ ಜೊತೆ ಸೇರಿಸಿ ಮಕ್ಕಳಿಗೆ ಸೇರಿಸಿದ್ರೆ ಕಫ ನಿವಾರಣೆ ಆಗುತ್ತೆ. ಕೆಮ್ಮು ನಾವು ಕೂಡ ದೊಡ್ಡವರು ಕೂಡ ಎಲೆಯನ್ನು ಜಗಿದು ಕೂಡ ತಿನ್ನಬಹುದು. ಹಾಗೆ ಕಾಮಾಲೆ ಕೂಡ ರೋಗ ನಿವಾರಣೆ ಆಗುತ್ತೆ, ಹುಳುಕಡ್ಡಿ ನಿವಾರಣೆ ಆಗುತ್ತೆ, ಅಜೀರ್ಣ, ಕಫ, ಉಬ್ಬಸ, ಜ್ವರ ನಿವಾರಣೆಗೆ ಇದು ರಾಮಬಾಣ ಅಂತ ಹೇಳ್ಬೋದು. ನಾನಿವತ್ತು ನಿಮಗೆ ತೋರಿಸಿಕೊಟ್ಟಿರೋದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ನವೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಎಲೆಗಳನ್ನು ತಗೊಂಡು ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ತರ ರಸ ತೆಗೆದು ಈ ರಸವನ್ನು ಮೈ ಕೈಗೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ಬಿಟ್ಟು ನಾವು ನಂತರ ಸ್ನಾನ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವ ಇನ್ಸ್ಟ್ಯಾಂಟ್ ಆಗಿ ನಿಮಗೆ ಬಂದಿರುವಂತಹ ನವೆ ಇರ್ಬೋದು, ತುರಿಕೆ ಇರ್ಬೋದು, ಇಮಿಡಿಯೇಟ್ ಆಗಿ ನಿಮಗೆ ರೆಡ್ಯೂಸ್ ಆಗುತ್ತೆ. ಸೊ ನಾನು ಇದನ್ನು ಮನೆಯಲ್ಲಿ ಟ್ರೈ ಮಾಡಿನಿ, ನಂತರ ನಿಮಗೆ ಹೇಳ್ತಾ ಇರೋದು. ಸೊ ಚರ್ಮ ವ್ಯಾಧಿಗೆ ರಾಮಬಾಣ ಅಂತಾನೆ ನಿಮಗೆ ಹೇಳ್ಬೋದು. ನೋಡಿ, ಈ ರಸವನ್ನು ಹಚ್ಚಿಬಿಟ್ಟು ನೀವು ಸ್ನಾನ ಮಾಡಿದ್ರೆ ತುರಿಕೆ, ಅಲರ್ಜಿ ಅಥವಾ ನವೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಸೊ ಇಂಥ ಗುಣ ಇರುವಂತಹ ಒಂದು ದೊಡ್ಡ ಪತ್ರೆಯನ್ನು ನಿಮ್ಮ ಮನೆಯ ಸಣ್ಣ ಪಾಟ್ನಲ್ಲಿ ಕೂಡ ನೀವು ಬೆಳೆಸ್ಬೋದು. ಒಂದು ತೇವಾಂಶ ಇರುವಂಥ ಪ್ಲೇಸಲ್ಲಿ ನೀವು ಎಲ್ಲೇ ಹಾಕಿದ್ರು ಕೂಡ ಇದು ಬೆಳೆಯುತ್ತೆ. ಸೊ ಆದಷ್ಟು ಇದನ್ನು ಹಾಕಿ ಅವಾಗವಾಗ ಇದರ ರಸವನ್ನು ಸೇವಿಸ್ತಾ ಇರಿ. ಡೈರೆಕ್ಟಾಗಿ ನಿಮಗೆ ಸೇವಿಸೋಕ್ಕಾಗಲಿಲ್ಲ ಅಂದರೆ ಇದರಿಂದ ತಂಬುಳಿನೋ ಸಾಂಬಾರೋ ಮಾಡಿಕೊಂಡು ತಿನ್ನೋದ್ರಿಂದ ಇವಾಗಿನ ಪರಿಸ್ಥಿತಿಗೆ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ, ಲೈಕ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.